ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬಿದರಕೆರೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಕರಿಯಮ್ಮ ದೇವಿಯ ಉತ್ಸವ. ದಿನಾಂಕ 19/10/2018 ಶುಕ್ರವಾರದಂದು ದಸರಾ ಹಬ್ಬದ ಪ್ರಯುಕ್ತ ಬಿದರಕೆರೆ ಗ್ರಾಮದ ಕರಿಯಮ್ಮ ದೇವಿಯ ಉತ್ಸವವು ಅದ್ಧೂರಿಯಾಗಿ ನಡೆಯಿತು. ಈ ಉತ್ಸವಕ್ಕೆ ದೇವರಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಜನರು ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಲೈನ್ ಎಲ್ಲ ಸರಿ ಬರಬೇಡಪ್ಪ.
ಶಿರಾನಗರದ ಮಡಿವಾಳ ಮಾಚಿದೇವ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 5 ಮತ್ತು 6 ಜನವರಿ 2019 ಚಿತ್ರದುರ್ಗದಲ್ಲಿ ನಡೆಯಲಿರುವ ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಯವರ ಪಟ್ಟಾಧಿಕಾರ ಹಾಗೂ ಮಡಿವಾಳ ಜನಾಂಗದ ಜಾಗೃತಿ ಮಹಾಸಮ್ಮೇಳನದ ಪೂರ್ವಭಾವಿ ಸಭೆ ಕರೆಯಲಾಯಿತು. ದಿನಾಂಕ 5 ಮತ್ತು 6 ಜನವರಿ 2019 ಚಿತ್ರದುರ್ಗದಲ್ಲಿ ನಡೆಯುವ ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮಿಯವರ ಪಟ್ಟಾಧಿಕಾರ ಮತ್ತು ಮಡಿವಾಳ ಜನಾಂಗದ ಜಾಗೃತಿ ಮಹಾಸಮ್ಮೇಳನದ ಪೂರ್ವಭಾವಿಯಾಗಿ ಶ್ರೀಗಳು ಶಿರಾ ತಾಲೂಕಿನಲ್ಲಿ 2 ದಿನ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ದಿನಾಂಕ 27/10/2018 ಬೆಳಗ್ಗೆ ಚಿರತಳ್ಳಿಯಿಂದ ಹೊರಟು ಹುಲಿಕುಂಟೆ ಹೋಬಳಿ, ಗೌಡ್ಗೆರೆ ಹೋಬಳಿ, ಕಸಬಾ ಹೋಬಳಿ ಹಾಗೂ ಶಿರಾನಗರದಲ್ಲಿ ಸಂಚರಿಸುತ್ತಿದ್ದಾರೆ. ದಿನಾಂಕ 28/10/2018 ಬುಕ್ಕಾಪಟ್ಟಣ ಹೋಬಳಿ ಹಾಗೂ ಕಳ್ಳಂಬೆಳ ಹೋಬಳಿಗಳಲ್ಲಿ ಪ್ರವಾಸ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಶಿರಾ ತಾಲೂಕ್ ಮಡಿವಾಳ ಮಾಚಿದೇವ ಸಂಘದ ಗೌರವ ಅಧ್ಯಕ್ಷರು ಎಚ್ ಪಿ ಜ್ಞಾನೇಶ್, ಅಧ್ಯಕ್ಷರು ಬಿಕೆ ಈಶ್ವರ್, ಉಪಾಧ್ಯಕ್ಷರು ಗಂಗಣ್ಣ, ಪ್ರಧಾನ ಕಾರ್ಯದರ್ಶಿ ಡಿರಾಜ್, ಟ್ರಸ್ಟ್ ಅಧ್ಯಕ್ಷರು ಎಸ್ ಎನ್ ಮಹೇಶ್ ಕುಮಾರ್, ಭೂತೇಶ್, ದೇವರಾಜಪ್ಪ, ವಿಶ್ವನಾಥ್, ಎಸ್ಆರ್ ಮಂಜುನಾಥ್, ನರಸಿಂಹಮೂರ್ತಿ, ಮಂಜುನಾಥ್, ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ನಟರಾಜ್, ಡಿಎನ್ ಕರ್ಯಣ್ಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಮೀಜಿಯವರ 10ನೇ ವರ್ಷದ ಪಟ್ಟಾಭಿಷೇಕ ಹಾಗೂ ಮಡಿವಾಳ ಜನಾಂಗದ ಜಾಗೃತಿ ಸಮಾವೇಶದ ಬಗ್ಗೆ ಜನವರಿ 5 ಮತ್ತು 6 2019 ಇಸವಿಯಲ್ಲಿ ಜರುಗಲಿರುವ ಪ್ರಯುಕ್ತ ಪೂರ್ವಭಾವಿ ಸಭೆಯಾಗಿ ಶಿರಾ ತಾಲೂಕು ಮಡಿವಾಳ ಸಂಘ ದೇವಸ್ಥಾನದ ಆವರಣದಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಸಲಾಯಿತು. ಶಿರಾ ತಾಲೂಕಿನಲ್ಲಿ ದಿನಾಂಕ 27 ಮತ್ತು 28ರಂದು ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಕೈಗೊಂಡಿದ್ದು ಪ್ರತಿ ಮಡಿವಾಳ ಕುಲ ಬಾಂಧವರು ತಮ್ಮ ತಮ್ಮ ಶಕ್ತಾನುಸಾರ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ವಾಮಿಯವರ ಒಂದು ಪಟ್ಟಾಭಿಷೇಕವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಮಡಿವಾಳ ಕುಲ ಬಾಂಧವರಲ್ಲಿ ವಿನಂತಿ. ಬಿ ಕೆ ಈಶ್ವರ್ ಅಧ್ಯಕ್ಷರು, ಶಿರಾ ತಾಲೂಕು ಮಡಿವಾಳ ಸಂಘ. ಶನಿವಾರ ಈ ಕಡೆ 27/10/2018 ಶನಿವಾರ ಬೆಳಿಗ್ಗೆ ಚಿರತಹಳ್ಳಿಯಿಂದ ಪ್ರಾರಂಭವಾಗಿ ಶಿರಾವರೆಗೂ ಇದ್ದು ದಿನಾಂಕ 28/10/2018 ಭಾನುವಾರ ಬುಕ್ಕಾಪಟ್ಟಣ ಹಾಗೂ ಕಳ್ಳಂಬೆಳ್ಳ ಹೋಬಳಿಗಳಲ್ಲಿ ಸ್ವಾಮೀಜಿಯವರು ಪ್ರವಾಸ ಕೈಗೊಂಡಿರುತ್ತಾರೆ.